ಗೊಳಿಸಿ ಈ ರೀತಿ ರಷ್ಯಾ ಮತ್ತು ಭಾರತ ದೇಶ ನಡುವಿನ ಒಂದು ಸಂಬಂಧ ಅವರು ಈ ರೀತಿ ವೃದ್ಧಿ ಮಾಡ್ತಾ ಹೋಗ್ತಾರೆ ಅಂತ ಹೇಳುವಂಥ ಮಾತು. ಈ ರೀತಿ ಸ್ಟಾರ್ಟಿಂಗಲ್ಲಿ ರಾಧಾಕೃಷ್ಣ ಹೋದಾಗ ಅವನು ಯಾವುದೇ ರೀತಿಯಂತಹ ಮರ್ಯಾದೆ ಕೊಡಲಿಲ್ಲ, ಅವನು ಯಾರು ಸ್ಟಾಲಿನ್ನು ವೆಲ್ಕಮ್ ಸಹ ಅಷ್ಟೊಂದು ಚೆನ್ನಾಗಿ ಮಾಡ್ಕೊಳ್ಳಿಲ್ಲ. ಆದರೆ ಬಿಟ್ಟು ಬರುವಂಥ ಸಮಯದಲ್ಲಿ ಅವನು ಹತ್ಕೊಳ್ತಾನೆ ಯಾರು ಸ್ಟಾಲಿನ್. ಆ ರೀತಿ ಅಲ್ಲಿ ವ್ಯಕ್ತಪಡಿಸಿದಂತಹ ನಮ್ಮ ಒಂದು ಸಂಸ್ಕೃತಿ ಆಗಿರ್ಬೋದು, ಮತ್ತು ಅವನ ನಡವಳಿಕೆ ಆಗಿರ್ಬೋದು, ಮತ್ತು ಭಾರತ ದೇಶದ ಒಂದು ಹಿಂದೂ ಧರ್ಮದವನ್ನು ಅಳವಡಿಸಿಕೊಂಡಂತಹ ಈ ರೀತಿ ಇದನ್ನೆಲ್ಲ ನಮ್ಮ ರಾಧಾಕೃಷ್ಣ ಅವ್ರನ್ನ ಇಷ್ಟಪಡ್ತಾರೆ. ಯಾರು ಆ ಸ್ಟಾಲಿನ್ ಇಷ್ಟಪಟ್ಟು ಈ ರೀತಿಯೆಲ್ಲ ಎರಡು ದೇಶಗಳು ಉಭಯ ರಾಷ್ಟ್ರಗಳ ನಡುವಿನ ಒಂದು ಸಂಬಂಧ ಅವರು ಈ ರೀತಿ ಅಭಿವೃದ್ಧಿಪಡಿಸ್ತಾ ಹೋಗ್ತಾರೆ. ಇದಕ್ಕೆ ಅವರು ಇಷ್ಟಪಡ್ತಾರೆ ಯಾರು, ನೆಹರೂರವರು ಈ ರೀತಿ ಮಾಡಿಬಂದಲ್ಲ. ಯಾರು ನಮ್ಮ ರಾಧಾಕೃಷ್ಣನ್ನು ನೋಡಿದ್ರೆ ಈ ರೀತಿ ಮಾಡಿಬಂದ, ಏನು ಮಾಡಿಬಂದ, ಎರಡು ರಾಷ್ಟ್ರಗಳ ಒಂದು ಸಂಬಂಧವನ್ನು ಈ ರೀತಿ ಅಭಿವೃದ್ಧಿಪಡಿಸ್ತಾನೆ ಅಂತೇಳಿ ನೆಹರೂರವರಿಗೆ ಸಂತೋಷ ಉಂಟಾಗುತ್ತೆ. ಆಗ ಸಂತಸಗೊಂಡು ನೆಹರು ಅವರು ರಾಧಾಕೃಷ್ಣ ಅವರನ್ನು ಮೆಚ್ಚಿ ಪ್ರಶಂಸಿಸಿದರು. ಹೊಗಳ್ತಾರೆ ಅವ್ರನ್ನ, ಯಾರು ನೆಹರೂರವರು ಹೊಗಳ್ತಾರೆ, ಹೊಗಳಿ ಅವರಿಗೆ. ಮತ್ತು ಅನಂತರ ಇವರನ್ನು ಭಾರತದ ಉಪರಾಷ್ಟ್ರಪತಿ ಸ್ಥಾನಕ್ಕೆ ನಾಮಕರಣ ಮಾಡ್ತಾರೆ. ಏನು ರಾಯಭಾರಿಯಾಗಿದ್ದಂಥವರು ಮತ್ತೆ ಇಲ್ಲಿ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಏರಿಸ್ತಾರೆ ಇವ್ರಿಗೆ ಇವ್ರನ್ನ. ಮತ್ತು ಎರಡು ಬಾರಿ ಉಪರಾಷ್ಟ್ರಪತಿಗಳಾಗಿ ರಾಷ್ಟ್ರಕ್ಕೆ ಅನುಪಮ ಸೇವೆಯನ್ನು ಕೊಟ್ಟ ಅಂದರೆ ಸೇವೆಯಿಂದ ಕೆಲಸ ಮಾಡಿದ್ದಾರೆ ಉಪರಾಷ್ಟ್ರಪತಿಯಾಗಿ. ಮತ್ತು ಈ ಅವಧಿಯಲ್ಲಿ ಹಲವಾರು ರಾಷ್ಟ್ರಗಳಿಗೆ ಭೇಟಿ ನೀಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಸೌಹಾರ್ದವನ್ನು ಅವರು ಕಾಪಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ರೀತಿ ಉಪರಾಷ್ಟ್ರಪತಿ ಆಗಿದ್ದಂಥ ಸಮಯದಲ್ಲಿ ಬೇರೆ ದೇಶಗಳಿಗೂ ಭೇಟಿ ಕೊಟ್ಟು ಎಲ್ಲ ದೇಶಗಳ ನಡುವೆ ಒಂದು ಶಾಂತಿ ಸೌಹಾರ್ದವನ್ನು ಅಥವಾ ಸ್ನೇಹತ್ವವನ್ನು ಇಲ್ಲಿ ಬೆಳೆಸ್ತಾ ಹೋಗ್ತಾರೆ. ಯಾರು ನಮ್ಮ ರಾಧಾಕೃಷ್ಣನವರು ಭೇಟಿ ನೀಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಸೌಹಾರ್ದವನ್ನು ಕಾಪಾಡುವಲ್ಲಿ ಯಶಸ್ವಿಯಾದರು. ಇವರ ಪ್ರವಾಸದ ಉದ್ದೇಶ ಭಾರತೀಯ ಅಂದರೆ ಪ್ರವಾಸದ ಉದ್ದೇಶ ಮತ್ತು ಏನು ಈ ರೀತಿ ಅವರು ಶಾಂತಿ ಸೌಹಾರ್ದ ಅಲ್ಲಿ ಬೆಳೆಸುವಂಥ ಹೋಗುವಂಥ ಸಮಯದಲ್ಲಿ ಅಲ್ಲಿ ಏನೆಲ್ಲ ಹೇಳ್ತಿದ್ದೆ ಅಂದರೆ ಭಾರತೀಯ ಒಂದು ಜನಜೀವನದ ಬಗ್ಗೆ ಹೇಳ್ತಿದ್ರು, ಮತ್ತು ನಮ್ಮ ಸಂಸ್ಕೃತಿ, ಮತ್ತು ನಮ್ಮ ಒಂದು ಭಾರತದ ಚಿಂತನೆಗಳು, ಹಿಂದೂ ಧರ್ಮದ ಚಿಂತನೆಗಳು, ಮತ್ತು ಮಾನವ ಧರ್ಮವನ್ನು ಪ್ರಚಾರ ಮಾಡುವುದಾದ್ದರಿಂದ ವಿಶ್ವದ ಬುದ್ಧಿವಂತರ ಮೆಚ್ಚುಗೆ ಇವರು ಮೆಚ್ಚುಗೆ ಗಳಿಸಿದರು. ಬೇರೆ ದೇಶದ ಒಂದು ಬುದ್ಧಿವಂತರು ಏನಿದ್ದಾರೆ ಅವರ ಒಂದು ಮೆಚ್ಚುಗೆಗೆ ಒಳಗಾಗ್ತಾರೆ ಇವರು. ಇವ್ರನ್ನ ಎಲ್ಲರೂ ಸಹ ಅಪ್ರಿಷಿಯೇಟ್ ಮಾಡ್ತಾ ಹೋಗ್ತಾರೆ, ಮೆಚ್ಚಿಕೊಳ್ತಾ ಹೋಗ್ತಾರೆ. ಮತ್ತು ವಿಶ್ವದೆಲ್ಲೆಡೆ ಶ್ಲಾಘಿಸಲ್ಪಟ್ಟ ಇವರನ್ನು ಪದವಿ ಹಾಗೂ ಹುದ್ದೆ ಅನಾಯಾಸವಾಗಿ ಹಂತ ಹಂತವಾಗಿ ಅರಸಿ ಬಂದವು. ಈ ರೀತಿಯಾಗಿ ಅವರು ಕಾರ್ಯನಿರ್ವಹಿಸ್ಕೊಳ್ತಾ ಬರ್ತಾರೆ. ಮತ್ತು ಉಪರಾಷ್ಟ್ರಪತಿ ಸೇವೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ ನಂತರ ರಾಷ್ಟ್ರಪತಿ ಸ್ಥಾನಕ್ಕೆ ಸರ್ವಾನುಮತದಿಂದ ನಾಮಕರಣಗೊಳ್ತಾರೆ. ಈ ರೀತಿ ಅವರಿಗೆ ಬರುತ್ತಿದ್ದಂತಹ ಅಂದರೆ ರಾಷ್ಟ್ರಪತಿ ಸ್ಥಾನಕ್ಕೆ ಅವರು ಮತ್ತೆ ಸರ್ವಾನು ಅಂದರೆ ಎಲ್ಲರೂ ಒಪ್ಪಿಗೆಯಿಂದ ಅವರು ರಾಷ್ಟ್ರಪತಿ ಹಾಕ್ತಾರೆ. ಮತ್ತು ಅವರಿಗೆ ಬರುತ್ತಿದ್ದ 10,000 ರೂಪಾಯಿಗಳ ವೇತನದಲ್ಲಿ 2,500 ರೂಪಾಯಿಗಳನ್ನು ಮಾತ್ರ ಪಡೆದು ಉಳಿದಂಥ ಹಣವನ್ನು ಅವರು ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಗೆ ಇವರು ಗುತ್ತಿಗೆಯಾಗಿ ನೀಡ್ತಾಯಿದ್ರು. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಟುಕೊಂಡು ಮಿಕ್ಕಂಥ ಹಣವನ್ನು ಅವರು ಈ ಪ್ರಧಾನಮಂತ್ರಿ ಪರಿಹಾರ ನಿಧಿಗೆ ನೀಡ್ತಾಯಿದ್ರು. ಇವರ ಸ್ಮರಣೀಯ ಸೇವೆಯನ್ನು ಗುರುತಿಸಿ ಭಾರತದ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತರತ್ನವನ್ನು ನೀಡಿ ಗೌರವಿಸಲಾಯಿತು. ಬ್ರಜಿಲ್ಸ್ನ ಪ್ರಿ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಿತು. ಭಾರತೀಯ ವಿದ್ಯಾಭವನದ ಬ್ರಹ್ಮ ವಿದ್ಯಾಭಾಸ್ಕರ ಬಿರುದಿಗೂ ಪಾತ್ರರಾದರು. ಹೀಗೆ ಇವರಿಗೆ ದೇಶ ವಿದೇಶಗಳ ಹಲವಾರು ಗೌರವ ಪದವಿಗಳು ದೊರಕಿದವು. ಭಾರತದ ಸರ್ಕಾರ ಸೆಪ್ಟೆಂಬರ್ 5ರಂದು ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು 1962ರಿಂದ ರಾಷ್ಟ್ರೀಯ ಶಿಕ್ಷಕರ ದಿನ ಎಂದು ಘೋಷಿಸಿ ಪ್ರತಿ ವರ್ಷವೂ ಆಚರಿಸಲು ನಿರ್ಧರಿಸಿತು. ಏನು ಈ ರೀತಿ ಕಾರ್ಯನಿರ್ವಹಿಸಿದಂತಹ ರಾಧಾಕೃಷ್ಣನ್ ಅವರಿಗೆ ಇವರ ಒಂದು ಸ್ಮರಣೀಯ ಅವರ ಒಂದು ನೆನಪಿಗಾಗಿ ಮತ್ತು ಅವರ ಸೇವೆಯನ್ನು ಮೆಚ್ಚಿಕೊಂಡು ಭಾರತ ಸರ್ಕಾರ ನಮ್ಮ ಗೌರ್ಮೆಂಟ್ ಸರ್ಕಾರ ಏನು ಮಾಡುತ್ತಂದರೆ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡ್ತದೆ. ಮತ್ತು ಬ್ರಜಿಲ್ಸ್ನ ಪ್ರಿ ವಿಶ್ವವಿದ್ಯಾಲಯ ಇವರಿಗೆ ಡಾಕ್ಟ್ರೇಟ್ ಪದವಿ ಕೊಡ್ತದೆ. ಮತ್ತು ಭಾರತೀಯ ವಿದ್ಯಾಭವನವು ಭವನದ ಬ್ರಹ್ಮ ವಿದ್ಯಾಭಾಸ್ಕರ ಬಿರುದಿಗೂ ಸಹ ಇವರು ಪಾತ್ರರಾಗ್ತಾರೆ. ಇವರಿಗೆ ಬ್ರಹ್ಮ ವಿದ್ಯಾಗುರು ಅಂತ ಸಹ ಇವರಿಗೆ ಬಿರುದು ಕೊಡ್ತಾರೆ. ಹೀಗೆ ಇವರಿಗೆ ದೇಶ ವಿದೇಶಗಳ ಗೌರವ ಹಲವಾರು ಗೌರವ ಪದವಿಗಳು ದೊರಕಿದವು. ಮತ್ತು ಭಾರತ ಸರ್ಕಾರ ಏನು ಮಾಡುತ್ತಂದರೆ ಸೆಪ್ಟೆಂಬರ್ 5ರಂದು ರಾಧಾಕೃಷ್ಣ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಶಿಕ್ಷಕ ದಿನ ಅಂತ ಘೋಷಣೆ ಮಾಡುತ್ತೆ. ಎಷ್ಟರಲ್ಲಿ 1962ರಲ್ಲಿ ಇವರ ಒಂದು ಹುಟ್ಟು ಹಬ್ಬವನ್ನು ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಅಂತ ರಾಷ್ಟ್ರೀಯ ಶಿಕ್ಷಕರ ದಿನ ಎಂದು ಘೋಷಣೆ ಮಾಡುತ್ತೆ 1962ರಲ್ಲಿ. ಈ ರೀತಿ ಆಗ ನಾವು ಅಲ್ಲಿಂದ 1962ರಿಂದ ಪ್ರತಿ ವರ್ಷವೂ ಸಹ ನಾವು ಸೆಪ್ಟೆಂಬರ್ 5ನ್ನು ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಅಂತ ನಾವು ಪ್ರತಿ ವರ್ಷವೂ ಸಹ ಈ ರೀತಿ ಆಚರಣೆ ಮಾಡಿಕೊಳ್ತಾ
ಬರ್ತಿದ್ದೀವಿ. ಮತ್ತು ಅವರ ಒಂದು ವೇಷಭೂಷಣದ ಬಗ್ಗೆ ಇಲ್ಲಿ ಹೇಳ್ತಾರೆ. ರಾಧಾಕೃಷ್ಣ ಅವರ ಬಾಹ್ಯರೂಪ ಎತ್ತರವಾದ ನಿಲುವು ಬಿಸ್ಕೆಟ್ ಬಣ್ಣದ ರೇಷ್ಮೆ ನಿಲುವಂಗಿ, ಶಬ್ದವು ನೀರಾಡಂಬರವೂ ಆದ ಬಿಳಿಯ ಪಂಚೆ ಮತ್ತು ರುಮಾಲು ಕೋಪಸೂಚಕವಲ್ಲದ ಹುಬ್ಬು, ಯಾವುದೋ ಸಮಸ್ಯೆಯ ಒಳಹೋಗುವಂತಿರುವ ಕಣ್ಣು ನೋಟ, ಮುಗುಳು ನಗೆಯ ಸುಳಿವು, ಇವು ಭಾರತೀಯರೆಲ್ಲರಿಗೂ ಪರಿಚಿತ. ಪ್ರಪಂಚದ ಫ್ಯಾಷನ್ ಎಷ್ಟೇ ಬದಲಾದರೂ ರಾಧಾಕೃಷ್ಣ ಅವರು ತಮ್ಮ ವೇಷಭೂಷಣವನ್ನು ಕೊನೆಯವರೆಗೂ ಜತನವಾಗಿ ಉಳಿಸಿಕೊಂಡಿದ್ದರು. ಈ ಒಂದು ಪ್ಯಾರದಲ್ಲಿ ಅವರ ಒಂದು ವೇಷಭೂಷಣದ ಬಗ್ಗೆ ಹೇಳಿದರೆ, ಅವರ ಒಂದು ಅವರ ಒಂದು ದೇಹಾಡಳಿತ ಬಗ್ಗೆ, ಮತ್ತು ಅವರ ಕಣ್ಣು, ಮತ್ತು ಇಲ್ಲಿ ಕೋಪಸೂಚಕವಲ್ಲದ ಹುಬ್ಬುಗಳು ಇಲ್ಲಿ ಈ ರೀತಿ ಇದ್ರು ಅಂತ ಇಲ್ಲಿ ಈ ಒಂದು ಭಾಗದಲ್ಲಿ ಹೇಳ್ತಿದ್ದಾರೆ. ರಾಧಾಕೃಷ್ಣನ್ ಅವರು ಅವರು ಧರ್ಮ, ಸಂಸ್ಕೃತಿ, ಶಿಕ್ಷಣ, ತತ್ವಶಾಸ್ತ್ರ, ಮನಃಶಾಸ್ತ್ರ ಮೊದಲಾದ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಹಲವಾರು ಮೌಲ್ಯಯುತ ಕೃತಿಗಳನ್ನು ರಚಿಸಿದ್ದಾರೆ. ಅವರು ಬರೆದಂತಹ ಕೃತಿಗಳ ಬಗ್ಗೆ, ಅಂದರೆ ಅವರು ಧರ್ಮ, ಸಂಸ್ಕೃತಿ, ಶಿಕ್ಷಣ ಮತ್ತು ತತ್ವಶಾಸ್ತ್ರ ಮತ್ತು ಮನಃಶಾಸ್ತ್ರ ಅಂದರೆ ಸೈಕಾಲಜಿಗೆ ಈ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಕೃತಿಗಳನ್ನು ರಚಿಸಿದ್ದಾರೆ. ಅವು ಕೃತಿಗಳು ಯಾವುವು ಅಂದರೆ, ಇಂಡಿಯನ್ ಫಿಲಾಸಫಿ, ದಿ ಹಿಂದೂ ವ್ಯೂ ಆಫ್ ಲೈಫ್, ಆನ್ ಐಡಿಯಾಲಜಿಸ್ಟ್ ವ್ಯೂ ಆಫ್ ಲೈಫ್, ಈಸ್ಟ್ ಆ್ಯಂಡ್ ವೆಸ್ಟ್ ಇನ್ ರಿಲಿಜನ್, ಕಾಂಟೆಂಪ್ರರಿ ಇಂಡಿಯನ್ ಫಿಲಾಸಫಿ, ಇವು ಅವರ ಪ್ರಮುಖ ಕೃತಿಗಳು. ಶ್ರೀಯುತರು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಹೌದು, ಮತ್ತು ರಾಷ್ಟ್ರಪತಿ ಹುದ್ದೆಯಿಂದ ನಿವೃತ್ತಿ ಹೊಂದಿದ ಅನಂತರ ಮದ್ರಾಸಿಗೆ ಹಿಂತಿರುಗಿದರು. ಮತ್ತು ಇವೆಲ್ಲ ಅವರು ರಚಿಸಿರುವಂಥ ಕೃತಿಗಳು. ಮತ್ತು ಅವರಿಗೆ ರಾಷ್ಟ್ರಪತಿ ಹುದ್ದೆಯಿಂದ ನಿವೃತ್ತಿ ಆದಮೇಲೆ ಅವರು ಚೆನ್ನೈಗೆ ಹಿಂತಿರುಗ್ತಾರೆ. ಹಿಂತಿರುಗಿ ಅಲ್ಲಿಗೆ ಮದ್ರಾಸ್ಗೆ ಅಥವಾ ಚೆನ್ನೈಗೆ ಹೋಗ್ತಾರೆ. ಮತ್ತು ಶಿಕ್ಷಕ ಹುದ್ದೆಯಿಂದ ರಾಷ್ಟ್ರಪತಿ ಹುದ್ದೆಯವರೆಗೆ ಹಂತ ಹಂತವಾಗಿ ಮೇಲೇರಿದ ಮಹಾನ್ ನಾಯಕ ಕ್ರಿಸ್ತಶಕ 1975 ಇಹಲೋಕ ತ್ಯಜಿಸಿದರು. ಅವರು ವಿದ್ಯಾರ್ಜನೆಯ ಜೊತೆಗೆ ಅಪಾರ ಲೋಕಾನುಭವ ಮತ್ತು ಜೀವನಾನುಭವವನ್ನು ಪಡೆದವರು. ಅಷ್ಟೇ ಅಲ್ಲದೆ ಶ್ರೇಷ್ಠ ಶಿಕ್ಷಣ ತಜ್ಞ, ಮಹಾತತ್ವಜ್ಞಾನಿ ಹಾಗೂ ಮಾನವತಾವಾದಿಯಾಗಿ ಬಹುಮುಖ ಪ್ರತಿಭೆಯಿಂದ ವಿಶ್ವವಿಖ್ಯಾತರಾಗಿದ್ದಾರೆ. ಈ ರೀತಿಯಾಗಿ ಶಿಕ್ಷಕ ಹುದ್ದೆಯಿಂದ ರಾಷ್ಟ್ರಪತಿ ಹುದ್ದೆಗೆ ಹೋಗ್ತಾ ಈ ರೀತಿ ಹಂತ ಹಂತವಾಗಿ ಮೇಲೇರ್ತಾ ಈ ರೀತಿ ಮಹಾನ್ ನಾಯಕ ಈ ರೀತಿ ಅವರು ಮತ್ತೆ 1975 ನಿಧನ ಹೊಂತಾರೆ ಅಥವಾ ಮರಣ ಹೊಂತಾರೆ. ಮತ್ತು ಈ ರೀತಿ ಅವರ ವಿದ್ಯಾರ್ಜನ ಜೊತೆಗೆ ಅಪಾರವಾದಂತಹ ಲೋಕಾನುಭವ ಮತ್ತು ಜೀವನಾನುಭವವನ್ನು ಪಡೆದುಕೊಳ್ತಾ ಅವರು ಅಷ್ಟೇ ಅಲ್ಲದೆ ಶ್ರೇಷ್ಠ ಶಿಕ್ಷಣ ತಜ್ಞ ಆಗಿದ್ದಾರೆ, ಮತ್ತು ತತ್ವಜ್ಞಾನಿ ಹಾಗೂ ಮಾನವತಾವಾದಿಯಾಗಿ ಬಹುಮುಖ ಪ್ರತಿಭೆಯನ್ನು ಹೊಂದಿರುವಂಥವರು ಆಗಿದ್ದಾರೆ, ವಿಶ್ವ ವಿಖ್ಯಾತರಾಗಿದ್ದಾರೆ. ಇಷ್ಟು ರಾಧಾಕೃಷ್ಣನವರ ಒಂದು ಪಾಠದ ಬಗ್ಗೆ. ಮತ್ತು ಇದರಲ್ಲಿ ಏನೋ ಡೌಟ್ಸ್ ಇದ್ದರೆ ಮತ್ತೆ ನಾನು ಲೈವ್ ಕ್ಲಾಸಲ್ಲಿ ಮಾತಾಡ್ತಾ ಹೋಗ್ತೀನಿ, ಅಲ್ಲಿ ನಿಮಗೇನೇ ಡೌಟ್ಸ್ ಇದ್ದಾನೋ ಅಲ್ಲಿ ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ. ಮಕ್ಕಳ ಇಷ್ಟಿರಲಿ, ಧನ್ಯವಾದಗಳು.